ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಹರಿಯನ್ ಮೀ ಟಾಕ್ಸ್. ನಾನು ನಿಮ್ಮ ಹರ್ಷ. ನಾನು ಸೂಪರ್ ಆಗಿದ್ದೀನಿ, ನೀವೆಲ್ಲ ಸೂಪರ್ ಸೇಬಿ ಉಪ್ಪರ್ ಆಗಿರಬೇಕು ಅಂತ ಕೋರ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನ್ಯಾಚುರಲ್ಲಾಗಿ ತುಂಬ ಈಸಿಯಾಗಿ ಮೂರೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ನ್ಯಾಚುರಲ್ ಹ್ಯಾಂಡ್ ವಾಶ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನಾನು ನಿಮಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗಿರುವಂತಹ ಕ್ರಿಟಿಕಲ್ ಸಿಚುವೇಶನ್ಸಲ್ಲಿ ನಾವು ಎಲ್ಲೇ ಹೊರಗಡೆ ಹೋಗಲಿ ಇಲ್ವಾ, ಹೊರಗಡೆಯಿಂದ ಮನೆಗೆ ಬರಲಿ, ನಾವು ಕಂಪಲ್ಸರಿಯಾಗಿ ಹ್ಯಾಂಡ್ ವಾಶ್ ಮಾಡೋದು ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಮಾಡ್ಕೊಳೋದು ತುಂಬ ಮುಖ್ಯ. ಸೊ ಮಾರ್ಕೆಟಲ್ಲಿ ತುಂಬ ರೀತಿಯಾದ ಹ್ಯಾಂಡ್ ವಾಶ್ಗಳು ನಮಗೆ ಈಸಿಯಾಗಿ ಸಿಗುತ್ತೆ. ಆದರೆ ಆ ಹ್ಯಾಂಡ್ ವಾಶ್ಗಳನ್ನು ಯೂಸ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ, ನಮಗೆ ಬೇಕಾಗಿರುವಂತಹ ಗುಡ್ ಬ್ಯಾಕ್ಟೀರಿಯಾಸ್ನೆಲ್ಲ ಅದು ಸಾಯಿಸಾಕುತ್ತೆ. ಸೊ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾಸ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಈ ಮಾರ್ಕೆಟಿಂದ ತರುವಂತಹ ಹ್ಯಾಂಡ್ ವಾಶ್ಗಳು ಯೂಸ್ ಮಾಡೋದ್ರಿಂದ ನಾವು ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಸ್ಗಳನ್ನು ಸಹ ಕಳ್ಕೊತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗೋವಂಥದ್ದು ಯೂಸ್ ಮಾಡದೆ ನಾವು ಮನೆಯಲ್ಲೇ ತುಂಬ ಅಂದರೆ ತುಂಬ ಸುಲಭವಾಗಿ ಹ್ಯಾಂಡ್ ವಾಶನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಬನ್ನಿ ನನ್ನ ಜೊತೆ. ಫಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಜಾರನ್ನು ತಗೊತಾ ಇದ್ದೀನಿ. ನೀವು ಯಾವುದಾದ್ರೂ ಬೌಲ್ ತಗೋಬೋದು. ಈಗ ನಾನೊಂದು ಹಾಫ್ ಲೀಟರಷ್ಟು ನೀರನ್ನು ತಗೊತಾ ಇದ್ದೀನಿ. ಸೊ ಈ ನೀರಿಗೆ ನಾನು ಫಸ್ಟ್ ಇಲ್ಲಿ ಒಂದು 50 ಗ್ರಾಮ್ನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಅರ್ಧ ಲೀಟರ್ ನೀರಿಗೆ ನೀವು ಒಂದು 50 ಗ್ರಾಮಷ್ಟು ಕಲ್ಲುಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಪಟಿಕ. ಇದು ಕಲ್ಲಿನ ರೂಪದಲ್ಲಿರುತ್ತೆ. ನಾನು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವಿಲ್ಲಿ ಒಂದು 10 ಗ್ರಾಮ್ನಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನಾವು ಇದರಲ್ಲಿ ಆ್ಯಡ್ ಮಾಡಿರುವಂತಹ ಕಲ್ಲುಪ್ಪು ಬಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಏಜೆಂಟಾಗಿ ವರ್ಕ್ ಆಗುತ್ತೆ. ಅಂದರೆ ಇದು ಬ್ಯಾಕ್ಟೀರಿಯಲ್ ಗ್ರೋತ್ನ ಸ್ಟಾಪ್ ಮಾಡುತ್ತೆ ಹಾಗೂ ಬ್ಯಾಕ್ಟೀರಿಯಾಸ್ನ ಸಾಯಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ನಾನು ಹಾಕಿದ್ದು ಇದರಲ್ಲಿ ಸ್ಫಟಿಕ. ಈ ಸ್ಫಟಿಕನೂ ಅಷ್ಟೇ ಬ್ಯಾಕ್ಟೀರಿಯಾಸ್ನ ಸಾಯಿಸೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಒಂದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ನಾವಿಲ್ಲಿ ಯಾವುದು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ಇದು ಹಾಳಾಗದೆ ಇದನ್ನು ಕಾಪಾಡುತ್ತೆ. ಈ ಸ್ಫಟಿಕ ಅನ್ನೋದು ವಾಟರ್ ಪ್ಯೂರಿಫೈಯರ್ ಆಗಿ ವರ್ಕ್ ಆಗುತ್ತೆ. ಸೊ ನಾವು ಇದನ್ನು ಆ್ಯಡ್ ಮಾಡೋದ್ರಿಂದ ನಾವು ಮಾಡಿಟ್ಟಿರುವಂತಹ ನ್ಯಾಚುರಲ್ ಹ್ಯಾಂಡ್ ವಾಶು ಕೆಡೋದಿಲ್ಲ. ಹಾಗೂ ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು. ಇದು ಬಂದು 1.5 ಮಂತ್ ಬ್ಯಾಕ್ ಮಾಡಿರುವಂತಹ ಹ್ಯಾಂಡ್ ಸ್ಯಾನಿಟೈಸರು. ನಾನು ಇದೊಂದು ಓಲ್ಡ್ ಹ್ಯಾಂಡ್ ಸ್ಯಾನಿಟೈಸರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಈ ಹ್ಯಾಂಡ್ ಸ್ಯಾನಿಟೈಸರು ಅಷ್ಟೇ ಒಂದು ಚೂರು ಸ್ಮೆಲ್ ಬಂದಿಲ್ಲ, ಇದರಲ್ಲಿ ಫಂಗಸ್ ಸಹ ಗ್ರೋತ್ ಆಗಿಲ್ಲ. ನೀವು ನೋಡ್ಬೋದು, ನೋಡಿ ಇದರಲ್ಲಿ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ಲೇ ಮತ್ತು ಸ್ಫಟಿಕ ಆ್ಯಡ್ ಮಾಡಿರೋದ್ರಿಂದ ನಮ್ಮ ಹ್ಯಾಂಡ್ ಸ್ಯಾನಿಟೈಸರ್ ಬಂದು ಒಂದು ಚೂರು ಕೆಟ್ಟಿಲ್ಲ. ನಾನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದನ್ನು ಹೀಗೆ ಸ್ಟೋರ್ ಮಾಡಿ ಇಟ್ಟಿದ್ದೆ. ನೋಡಿ, ಇಲ್ಲಿ ಯಾವುದೇ ಬೂಜಾಗಿರ್ಬೋದು ಇಲ್ಲಾಂದರೆ ಸ್ಮೆಲ್ ಆಗಿರ್ಬೋದು ಏನೂ ಸಹ ಬಂದಿಲ್ಲ. ಇವಾಗೂ ಸಹ ನಾನು ಫಸ್ಟ್ ಡೇ ಯಾವ ರೀತಿ ಮಾಡಿ ಇಟ್ಟಿದ್ನೋ ಅದೇ ರೀತಿ ಘಮ ಸಹ ಬರ್ತಾ ಇದೆ. ಸೊ ಇನ್ನೂ ಯಾರೆಲ್ಲ ಈ ಹ್ಯಾಂಡ್ ಸ್ಯಾನಿಟೈಸರ್ನ ಮಾಡಿಲ್ವೋ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಒಮ್ಮೆ ಹೋಗಿ ನೋಡಿ. ಈಸಿಯಾಗಿದೆ, ಮನೆಯಲ್ಲೂ ಸಹ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಈ ರೀತಿ ಕರಗಬೇಕು, ನಾವು ಹಾಕಿರುವಂತಹ ಸ್ಫಟಿಕನು ಮತ್ತು ಕಲ್ಲುಪ್ಪು. ಈಗ ನಾನಿಲ್ಲಿ ಅಂಟೋಳ ತಗೊಂಡಿದ್ದೀನಿ, ಇದು ವಿತ್ ಸೀಡು. ಇದನ್ನು ಏನು ಮಾಡಬೇಕು ಅಂದರೆ, ಕಲ್ಲಲ್ಲಿ ಹಾಕಿ ಜಜ್ಜಿದ್ರೆ ನಿಮಗೆ ಈ ರೀತಿ ಸೀಡ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು 20 ಸೋಪ್ ನಟ್ಸ್ನ ತಗೊಂಡು ನಾನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಾನು ಅಂಟ್ವಾಳಕಾಯಿ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅಂಟ್ವಾಳಕಾಯಿ ಹಾಕೋದ್ರಿಂದ ನಮಗೆ ನೊರೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಈ 3 ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀವು ಮನೆಯಲ್ಲೇ ಹ್ಯಾಂಡ್ ವಾಶ್ನ ನೋಡಿ ಇಷ್ಟು ಈಸಿಯಾಗಿ ತಯಾರು ಮಾಡ್ಬೋದು. ಇದನ್ನು ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಇದನ್ನು 1 ಡೇ ಹಿಂಗೆ ಬಿಟ್ಬಿಡಿ. ಯಾಕಂದರೆ ನಾವು ಅಂಟ್ವಾಳಕಾಯಿ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ನೀರಲ್ಲಿ ನೆನೆಯುತ್ತೆ. ನೆಂದಿದಾದ್ಮೇಲೆ ನಾವು ಇದನ್ನು ಸೋದಿಸ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ನಾವು ಇದನ್ನು ಹ್ಯಾಂಡ್ ವಾಶ್ ಆಗಿ ಯೂಸ್ ಮಾಡ್ಬೋದು. ಸೊ ಎಷ್ಟು ಸಿಂಪಲ್ ಅಲ್ವಾ. ಸೊ ಚಿಕ್ಕ ಮಕ್ಕಳಿಗೆ ಹೇಳಿದ್ರು ಸಹ ಈಸಿಯಾಗಿ ಇದನ್ನು ಮಾಡಿಬಿಡ್ತಾರೆ. ನೋಡಿ, ಈಗ ಇದು ಒಂದಿನ ನೆಂದಿರೋಂಥದ್ದು ಹ್ಯಾಂಡ್ ವಾಶು. ಈಗ ನಾನು ಇದನ್ನು ವಾಶ್ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಹ್ಯಾಂಡ್ ವಾಶನ್ನು ಮನೆಯಲ್ಲೇ ನಾವು ತಯಾರಿಸ್ಕೋಬೋದು. ಚೆನ್ನಾಗಿ ನಾವು ಹ್ಯಾಂಡ್ ವಾಶ್ ಅನ್ನೋದು ಮಾಡಬೇಕು. ನೋಡಿ, ನಿಮಗೆ ನೊರೆ ಕಾಣಿಸ್ತಾ ಇದೆ ಅಲ್ವಾ, ನಾವು ಇದರಲ್ಲಿ ಅಂಟವಾಳಕಾಯಿ ಎಷ್ಟು ಹಾಕ್ತಿವೋ ಅದರ ಮೇಲೆ ಡಿಪೆಂಡ್ ನೋಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ನೊರೆ ಸಹ ಕಾಣಿಸ್ತಾ ಇರಬಹುದು. ಇದು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ನಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಮತ್ತೆ ನಮ್ಮ ಗುಡ್ ಬ್ಯಾಕ್ಟೀರಿಯಾಸ್ ಸಹ ಸಾಯೋದಿಲ್ಲ. ನೋಡಿ ನಮ್ಮ ಹ್ಯಾಂಡ್ ವಾಶ್ ರೆಡಿಯಾಗಿದೆ. ಎಷ್ಟು ಸುಲಭವಾಗಿ ಮಾಡ್ಕೊಂಡ್ರಲ್ವಾ. ಸೊ ನೀವು ತಪ್ಪದೆ ಮನೇಲಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಗುಡ್ ಬ್ಯಾಕ್ಟೀರಿಯಾಸ್ನ ಕಾಪಾಡ್ಕೋಬಹುದು ಹಾಗೂ ನಮ್ಮ ಆರೋಗ್ಯಕ್ಕೂ ಸಹ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಹಾಗೂ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ನಮ್ಮ ಗುಡ್ ಬ್ಯಾಕ್ಟೀರಿಯಾಸ್ನು ಸಹ ಕಾಪಾಡ್ಕೋಬೋದು. ಗುಡ್ ಬ್ಯಾಕ್ಟೀರಿಯಾಸ್ನ ಕಾಪಾಡಿಕೊಂಡು ಬ್ಯಾಡ್ ಬ್ಯಾಕ್ಟೀರಿಯಾಸ್ನ ಎಲ್ಲರೂ ಕಿಲ್ ಮಾಡೋಣ. ಸೊ ಈಗಲೇ ಮನೆಯಲ್ಲಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಆಗ ನಾವು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ ಹಾಗೂ ನಮ್ಮ ವಿಡಿಯೋಸ್ ನೀವು ಮಿಸ್ ಆಗೋದಿಲ್ಲ. ಸೊ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ನಮಸ್ತೆ. Stay home, stay safe. Tata. See you.